what's up hello good morning welcome back to saga stories maga what's of all the lagoon no, oshibwa oda ya ಅವನಾಜಿ ಬೆಳಗ್ಗೆನೇ ಬ್ರೇಕಿಂಗ್ ಅಪ್ಡೇಟ್ ಎಲ್ಲರಿಗೂ ಒಂಥರ ಸೈಕ್ ಆಗೋಗ್ಬಿಟ್ಟಿರ್ತಾರೆ ಈ ಒಂದು ಅಪ್ಡೇಟ್ನ ಕೇಳ್ಬಿಟ್ಟು ಏನು ಗೊಬ್ಬರು ಈ ಥರನೂ ಮಾಡ್ತಾರೆ ಈ ಥರನೂ ಆಗುತ್ತಾ ಈ ಥರನೂ ಪುಲ್ ಬ್ಯಾಕ್ ಆಗ್ಬೋದು ಈ ಥರನೂ ಈಚೆಗಡೆ ಹೋಗ್ಬೋದಾ ಅಂತ ಕೇಳ್ಬೋದು ನೀವು ಇವೆಲ್ಲ ರೇರ್ ಸೀಸ್ ಕ್ರಿಕೆಟಲ್ಲಿ ರವಿಚಂದ್ರನ್ ಅಶ್ವಿನವರು ಪುಲ್ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅವ್ರನ್ನ ಅವರೇ ಮೂರನೇ ಟೆಸ್ಟ್ ಮ್ಯಾಚಿಂದ ಡೇ ಟು ಆಗಾದ ಮೇಲೆ ಅಂತ ಅಪ್ಡೇಟ್ ಬರ್ತಿದೆ ಡೇ ಟು ಅಲ್ಲಿ ಐನೂರನೇ ವಿಕೆಟ್ನ ಮೈಲ್ ಸ್ಟೋನ್ನ ತಲುಪಿದಂಥ ರವಿ ಅಶ್ವಿನೂ ಡೇ ತ್ರೀಯಿಂದ ಆ ಮ್ಯಾಚಲ್ಲಿ ಇರೋದಿಲ್ಲ ರೀಸನ್ ಬಿಹೈಂಡ್ ಇಟ್ ಏನಮ್ಮ ಅಂತಂದರೆ ಫ್ಯಾಮಿಲಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಮೇಲೆ ಇವರು ತಗೊಂಡಿರುವಂಥ ಇದು ಏನಾಗಿದೆ ಅಂತ ಕೇಳಿದ್ರೆ ಅವರ ತಾಯಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಹೆಲ್ತ್ ಇಶ್ಯೂ ಆಗಿದೆ ಅಂತೆ ಅವ್ರು ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟಲಲ್ಲಿ ಆ ರೀಸನ್ನಿಂದ ಇವರು ಸಿಕ್ಕಾಪಟ್ಟೆ ಮೆಡಿಕಲ್ ಎಮರ್ಜೆನ್ಸಿ ಬಂದಿದ್ದರಿಂದ ಅವರ ಫ್ಯಾಮಿಲಿಯಲ್ಲಿ ಅದಕ್ಕೋಸ್ಕರ ವಿಡ್ರಾ ಮಾಡ್ಕೊಂಡಿದ್ದಾರೆ ಇವೆಲ್ಲ ರೇರ್ ಸೀನ್ಸು ಕ್ರಿಕೆಟಲ್ಲಿ ಮ್ಯಾಚ್ಗಿಂತ ಮುಂಚೆ ವಿಡ್ರೋ ಆಗೋದು ನೋಡಿದೀವಿ ಮ್ಯಾಚಿನ ಕ್ಲೋಸಿಗೆ ಬರೋ ಟೈಮಲ್ಲಿ ವಿಡ್ರೋ ಆಗೋದೇ ನೋಡಿದೀವಿ ಬಟ್ ಮ್ಯಾಚ್ ಟೈಮಲ್ಲಿ ವಿಡ್ರಾ ಆಗೋದು ಇವೆಲ್ಲ ರೇರ್ ಸೀನ್ಸು ನಾನಂತೂ ನೋಡಿಲ್ಲ ಟೆಸ್ಟ್ ಮ್ಯಾಚಲ್ಲಿ ಎಕ್ಸ್ಪೆಷಲಿ ಆಗಿರುತ್ತೆ ಆಗಿಲ್ಲ ಅಂತೆಲ್ಲ ಇದನ್ನು ಫಾರ್ ದ ವೆರಿ ಫಸ್ಟ್ ಟೈಮ್ ಆಗ್ತಿದೆ ಅಂತಲ್ಲ ವಿಡ್ರೋ ಆಗಿರೋದು ಬಟ್ ನಾನು ನೋಡ್ತಿರೋದು ಫಾರ್ ದ ವೆರಿ ಫಸ್ಟ್ ಟೈಮ್ ಅಂತ ಅನ್ಕೊಂತೀನಿ ವಿಡ್ರೋ ಆಗ್ತಾ ಇರೋದು ಮೂರನೇ ದಿನದಿಂದ ರವಿ ಅಶ್ವಿನ್ ಇರೋದಿಲ್ಲ ನಮಗೆ ರವಿ ಅಶ್ವಿನ್ ಬೇಕಾಗಿದ್ದಿದೆ ಮೂರನೇ ದಿನದಿಂದನೇ ಯಾಕಂದರೆ ಇಲ್ಲಿಂದ ಆಚೆಗೇನೆ ಸ್ವಲ್ಪ ಟರ್ನು ಅದು ಇದು ಎಲ್ಲ ಕಾಣಿಸೋದು ಇಲ್ಲಿಂದ ಇವ್ರು ಇಲ್ಲ ಅಂತ ಅಂದರೆ ಈ ಮ್ಯಾಚ್ನ ಸೋತರೆ ನಾವು ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಯಾಕಂದರೆ ಒಬ್ಬ ಸ್ಪಿನ್ನರ್ ಲೆಸ್ಸಾಗಿ ನಾವು ಆಡ್ತಾ ಇದ್ದೀವಿ ಅವರ ರಿಪ್ಲೇಸ್ಮೆಂಟಾಗಿ ಯಾರೂ ಕೂಡ ಬರೋಕ್ಕೆ ಆಗ ಆಗೋದಿಲ್ಲ ಒಂಥರ ಕಂಕಶನ್ ಸಬ್ಸ್ಟ್ಯೂಟ್ ಆಗಲಿ ಆ ಥರ ಸಬ್ಸ್ಯೂಟ್ ಈ ಥರ ಸಬ್ಸ್ಯೂಟ್ ಯಾವ ಸಬ್ಸ್ಟ್ಯೂಟು ಬರೋಂಗಿಲ್ಲ ಬರೀ ಫೀಲ್ಡರ್ ಮಾತ್ರ ಸಬ್ಸ್ಟ್ಯೂಟ್ ಆಗಿ ಬರ್ಬೋದು ಅಷ್ಟೇ ಒಬ್ಬ ಬೌಲರ್ ಲೆಸ್ಸಾಗಿ ಆಡ್ತಾ ಇದ್ದೀವಿ ನಾವು ಇವಾಗೆಲ್ಲ ಹೊರೆ ರವೀಂದ್ರ ಜಡೇಜಾ ಮತ್ತು ಕುಲ್ದೀಪ್ ಯಾದವ್ ಮೇಲೆ ಬಿದ್ದಿದೆ ಸ್ಪಿನ್ ಅಟ್ಯಾಕಲ್ಲಿ ಅವರ ವಿಕೆಟ್ಸ್ಗಳನ್ನ ಎತ್ತಬೇಕು ಅನ್ನೋದು ರವಿ ಅಶ್ವಿನ ಇಲ್ಲದಂಗೆ ನಮ್ಮ ಟೀಮ್ ಇಂಡಿಯಾ ಸ್ಟ್ರಗಲ್ ಅಂತೂ ಖಂಡಿತ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣಪ್ಪ ಅದು ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಹೊಸ ಹೊಸ ರೂಲ್ಸ್ ಅಲ್ಲ ಈಗ ಮುಂಚೆ ಇರೋ ರೂಲ್ಸ್ ಪ್ರಕಾರ ಐ ಸಿ ಸಿ ರೂಲ್ಸ್ ಪ್ರಕಾರ ಈ ಥರ ಪ್ಲೇಯರ್ ಯಾರಾದರೂ ಪುಲ್ಔಟ್ ಆದರು ಅಂತಂದರೆ ವಿಡ್ರಾ ಮಾಡ್ಕೊಂಡ್ರು ಅವ್ರನ್ನಾಗ ಅವರೇ ಅಂತಂದರೆ ಅವರ ಜಾಗದಲ್ಲಿ ಯಾರನ್ನೂ ಕೂಡ ಆಡಿಸೋ ಆಗಿಲ್ಲ ಯಾವುದೋ ಮೆಡಿಕಲ್ ಎಮರ್ಜೆನ್ಸಿ ಆಗಿರೋ ಸರಿ ಏನೇ ಆಗಿರೋ ಸರಿ ಅವ್ರನ್ನ ಪುಲ್ಔಟ್ ಆದರು ಅಂತಂದರೆ ಅವರ ಜಾಗದಲ್ಲಿ ಯಾರೂ ಆಡಿಸೋ ಆಗಿಲ್ಲ ಬರೀ ಜಸ್ಟ್ ಸಬ್ಸ್ಟ್ಯೂಟ್ ಫೀಲ್ಡರ್ ಆಗಿ ಮಾತ್ರ ಆಡಿಸ್ಬೋದು ಅಂತ ರೂಲ್ ಇದೆ ಆದ್ದರಿಂದ ಇಲ್ಲಿ ಯಾರೂ ಕೂಡ ಒಬ್ಬ ಬ್ಯಾಟರ್ ಆಗಲಿ ಒಬ್ಬ ಬೌಲರ್ ಆಗಲಿ ಬಂದುಬಿಟ್ಟು ಆಡೋದಕ್ಕೆ ಆಗೋದಿಲ್ಲ ಕಂಕಷನ್ ಸಬ್ಸ್ಟ್ಯೂಟ್ ಆಗಿ ಬಂದ್ಬಿಟ್ಟು ಆಡೋದಕ್ಕೆ ಆಗೋದಿಲ್ಲ ಸೊ ಇದೊಂದು ಬ್ಯಾಡ್ ನ್ಯೂಸ್ ನಮ್ಮ ಟೀಮ್ ಇಂಡಿಯಾಗೆ ಬೆಳಿಗ್ಗೆನೇ ನಮ್ಮ ಹುಡುಗರೆಲ್ಲ ಸೈಕ್ ಆಗಿರ್ತಾರೆ ಈ ಒಂದು ಅಪ್ಡೇಟ್ನಾಗೆ ಕೇಳ್ಬಿಟ್ಟಾಗ ನೆನ್ನೆ ರವಿ ಅವರು ಒಂದು ವಿಕೆಟ್ ಕ್ರಾವಲಿ ಅವ್ರದ್ದು ಎತ್ತಿದ್ರು ಆ ಒಂದು ಬ್ರೇಕನ್ನು ಇನಿಷಿಯಲ್ ಬ್ರೇಕ್ನೂ ಅವರೇ ತೊಗೊಂಬಂದು ಕೊಟ್ಟಿದ್ದು ಸೊ ನೋಡೋಣ ಅವ್ರಿಗೆ ಏನು ಗತಿ ಕಾದಿದೆ ನಮ್ಮ ಟೀಮ್ ಇಂಡಿಯಾಗೆ ಅಂತ ಇವ್ರು ಬರೀ ಹಾಕೊಂಡು ವಾಂಚ್ತಾ ಇದ್ದಾರೆ ಇಂಗ್ಲೆಂಡ್ ಅವರು ಈ ಟೈಮಲ್ಲಿ ರವಿ ಅಶ್ವಿನ ಇಲ್ಲ ಅಂದರೆ ಒಬ್ಬ ಬೌಲರ್ಲೆ ಆಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮ್ಮ ಟೀಮ್ ಇಂಡಿಯಾಗೆ ಅದು ಡೇ ತ್ರೀ ಫೋರ್ ಫೈ ಫೋರ್ ಫೈ ಎಕ್ಸ್ಪೆಷಲಿ ಸ್ಪಿನ್ಗೆ ಅಸಿಸ್ಟ್ ಇರೋವಂಥ ಟೈಮಲ್ಲಿ ಈ ಥರ ಆಯಿತು ಅಂದರೆ ನಿಜವರು ಅಪ್ಸೆಟ್ ಆಗೇ ಆಗುತ್ತೆ ನಮ್ಮ ಟೀಮ್ ಇಂಡಿಯಾಗೆ ಕಾದ್ ನೋಡೋಣ ಹೋಪ್ಫುಲಿ ಇದನ್ನ ಗೆದ್ದು ಬರ್ತಾರೆ ಅಂತ ಅನ್ಕೊಂಡಿದೀನಿ ರವಿ ಅಶ್ವಿನಿ ಇಲ್ಲ ಅದನ್ನು ಕೂಡ ಏನೋ ಒಂದು ಮಾಡಿ ಏನೋ ಒಂದು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಕಾದ್ ನೋಡೋಣ ಹೊದ ಬ್ಯಾಸ ಸಿಗೋಣ ಬಬ್ಬಾ